ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಬ್ರೆಡ್ ಕ್ರಮ್ ಪಕೋಡನ ಮಾಡ್ತಿದ್ದೀನಿ. ಸಂಜೆ ಟೈಮಲ್ಲಿ ಅಥವಾ ಮಳೆ ಬರೋ ಟೈಮಲ್ಲಿ ಅಥವಾ ತುಂಬ ಚಳಿ ಇರುತ್ತಲ್ಲ ಅಲ್ವಾ, ಆ ಟೈಮಲ್ಲಿ ಈ ಪಕೋಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕೋಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ, ಆಮೇಲೆ 1/2 ಕಪ್ ಸೂಜಿ ರವೆ ಚಿಕ್ಕದು ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ, ಇಲ್ಲಿ 1/2 ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಸಣ್ಣ ಹೆಚ್ಕೊಂಡಿರಬೇಕು ಕ್ಯಾಪ್ಸಿಕಮ್ನ, ಆಮೇಲೆ ಒಂದು 2 ಸ್ಪೂನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ, ಅದು ಕ್ರಿಸ್ಪಿ ಬರುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ, ಆಮೇಲೆ 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಇಲ್ಲಿ ನೀರು ಯೂಸ್ ಮಾಡೋದೇ ಬೇಡ, ಯಾಕಂದರೆ ನಾವು ಕರ್ಡ್ ಹಾಕ್ಕೊಂಡಿದ್ದೀವಲ್ಲ ಅದೇ ಸಾಕಾಗುತ್ತೆ. ನಾನೀಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಯಾಕಂದರೆ ಕೈಗೆ ಅಂಟುತ್ತೆ ಅಂತ, ಎಣ್ಣೆ ಹಚ್ಕೊಂಡ್ರೆ ಕೈಗೆ ತಾಗಲ್ಲ. ಹೀಗೆ ಚೆನ್ನಾಗಿ ಉಂಡೆ ಮಾಡಿಕೊಂಡು ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ತುಂಬ ಬೇಡ, ಸ್ವಲ್ಪ ಮಾಡಿಕೊಂಡ್ರೆ ಸಾಕು, ತುಂಬ ತೆಳ್ಳಗಿರಬಾರ್ದು. ಅದು ಇಷ್ಟು ಮಾಡ್ಕೊಂಡಿದ್ದಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಬೇಕು, ಜಾಸ್ತಿ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಸೀದೋಗುತ್ತೆ. ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದು ಬ್ರೆಡ್ಡು ಮತ್ತು ರವೆ ಅಷ್ಟೇ ಇರೋದಲ್ವ, ಲೋ ಫ್ಲೇಮಲ್ಲೇ ಅದು ಬೇಯುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಪಕೋಡ ರೆಡಿ ಆಗಿದೆ. ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತಿನ್ನೋಕ್ಕೂ ಹಾಗೆ ತುಂಬಾ ಟೇಸ್ಟಿಯಾಗಿದೆ. ಖಂಡಿತ ನೀವೆಲ್ಲರೂ ನಿಮ್ಮ ಮನೇಲಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ನಂಗೆ ತಿಳಿಸ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.